ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್. ಸೊ ನಾವಿವತ್ತು ಅಸ್ಸಾಮಲ್ಲಿ ಪ್ರೊಟೆಸ್ಟ್ ಆಗ್ತಿದೆಯಲ್ಲ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ರಿಲೇಟೆಡು. ಸೊ ಇವಾಗಿನ ಬಿಲ್ ಏನಲ್ಲ ಅದು, ಯಾಕಂತಂದರೆ ಮೊನ್ನೆ 12th December 12th ಪ್ರೆಸಿಡೆಂಟು ಅಸೆಂಟ್ ಕೊಟ್ಟ ಮೇಲೆ ಇದು ಇವಾಗಲೇ ಆ್ಯಕ್ಟ್ ಆಗೋಗ್ಬಿಟ್ಟಿದೆ. ಬಟ್ ಈ ಆ್ಯಕ್ಟ್ ಪರ್ಟಿಕ್ಯುಲರ್ ಆಗಿ ಅಸ್ಸಾಮಲ್ಲಿ ಇದಕ್ಕೆ ಆಪೋಸಿಷನ್ ಆಗಿ ತುಂಬಾ ಜಾಸ್ತಿ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಸೊ ನಾವು ಮೇನಾಗಿ ಫೋಕಸ್ ಮಾಡ್ಕೋಬೇಕಾಗಿರುವಂಥದ್ದು ಅಸ್ಸಾಮಲ್ಲಿ ನಡೀತಾ ಇರುವಂಥ ಪ್ರೊಟೆಸ್ಟ್ ಮೇಲೆ. ಇದರಲ್ಲಿ ನಾವೇನೇನು ಡಿಸ್ಕಸ್ ಮಾಡ್ಕೊಳ್ಳೋಣ ಅಂತಂದರೆ, ಫಸ್ಟ್ ಒಂದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ಲು ಅಥವಾ ಅದು ಆ್ಯಕ್ಟ್ ಏನಾಗಿದೆ, ಅದರ ಹೈಲೈಟ್ಸು ಅಥವಾ ಮೇನ್ ಫೀಚರ್ಸ್ ಏನೇನಿದೆ ಅದನ್ನು ನಾವು ನೋಡ್ಕೊಳ್ಳೋಣ ಸ್ವಲ್ಪ ಹೈಲೈಟ್ಸಾಗಿ. ಅದಾದಮೇಲೆ ಅಸ್ಸಾಮಲ್ಲಿ ಪರ್ಟಿಕ್ಯುಲರ್ ಆಗಿ ಯಾಕೆ ಪ್ರೊಟೆಸ್ಟ್ ನಡೀತಾ ಇದೆ ಅದಕ್ಕೆ ನಾವು ಬ್ಯಾಕ್ಗ್ರೌಂಡ್ನ ನಾವು ಅದಕ್ಕೆ ಡಿಸ್ಕಸ್ ಮಾಡ್ಕೊಂಡಿರೋಣ. ಇದರಲ್ಲಿ ನಾವು ಅಸ್ಸಾಮಲ್ಲಿ ಮುಂಚೆ ಹಿಸ್ಟಾರಿಕಲಿ ಯಾವ ಥರ ನಡ್ಕೊಂಡು ಬರ್ತಾ ಇತ್ತು, ಅವರ ಕಲ್ಚರು ಅವರ ಲ್ಯಾಂಗ್ವೇಜು ಅದನ್ನು ನೋಡ್ಕೊಳ್ಳೋಣ. ಅದರ ಜೊತೆಗೆ ಅಸ್ಸಾಂ ಅಕಾರ್ಡ್ 1985 ಅಂತ ಸೈನು ಕೂಡ ಮಾಡ್ಕೊಂಡಿದ್ರು. ಆ ಅಸ್ಸಾಂ ಅಕಾರ್ಡ್ 1985 ಏನು ಇವಾಗ ಡಿಫ್ರೆನ್ಸ್ ಇದೆ ಅದನ್ನು ಕೂಡ ನೋಡ್ಕೊಳ್ಳೋಣ. ಇದಾದಮೇಲೆ ಇನ್ನೊಂದು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತ ಒಂದಿದೆ, ಎನ್ ಆರ್ ಸಿಗೆ ಮತ್ತು ಸಿ ಎ ಬಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ನಾವು ಕೂಡ ನೋಡ್ಕೊಳ್ಳೋಣ. ಫಸ್ಟ್ ನಾವು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ಲಿನ ಸ್ವಲ್ಪ ಹೈಲೈಟ್ಸ್ಗಳನ್ನ ನೋಡ್ಕೊಳ್ಳೋಣ. ಅದರಿಂದ ನಮಗೆ ಇವಾಗ ನಡೀತಿರುವಂಥ ಪ್ರೊಟೆಸ್ಟಿಗೆ ಬ್ಯಾಕ್ಗ್ರೌಂಡ್ ಸಿಗುತ್ತೆ ಮತ್ತು ಸ್ವಲ್ಪ ಡೀಟೇಲಾಗಿಯೂ ಕೂಡ ನಮಗೆ ಅರ್ಥ ಆಗ್ತಿರತ್ತೆ. ಸೊ ನಮ್ಮಲ್ಲಿ ಸಿಟಿಸನ್ಶಿಪ್ ಆ್ಯಕ್ಟ್ 1955 ಇದೆ. ಯಾವುದರ ರಿಲೇಟೆಡ್ ಈ ಆ್ಯಕ್ಟ್ ಇರೋದು ಅಂತಂದರೆ, ಯಾವ ಥರ ಜನ ಇಂಡಿಯಾ ಸಿಟಿಸನ್ಶಿಪ್ ತೊಗೋಬೋದು ಅಂತ, ಇಂಡಿಯಾಗೆ ಸಿಟಿಸನ್ಸ್ ಯಾವ ಥರ ಆಗ್ಬೋದು ಅಂತ ಹೇಳೋದಕ್ಕೆ ಇದರಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಅಂತಂದರೆ ನ್ಯಾಚುರಲೈಸೇಷನ್ ಮೂಲಕ ಸಿಟಿಸನ್ಸ್ ಆಗ್ಬೋದು, ಅಥವಾ ಡಿಸೆಂಟ್ ಮೂಲಕ ಸಿಟಿಸನ್ಶಿಪ್ ಆಗ್ಬೋದು, ರಿಜಿಸ್ಟ್ರೇಷನ್ ಮೂಲಕ ಸಿಟಿಸನ್ ಆಗ್ಬೋದು ಇಂಡಿಯಾದು, ಈ ಥರ ಬೇರೆ ಬೇರೆ ಲಿಸ್ಟು ಕೊಟ್ಟಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 6th ಪಾಯಿಂಟಲ್ಲಿ ಬರುವಂಥದ್ದು ನಮಗೆ ನ್ಯಾಚುರಲೈಸೇಷನ್. ಸೊ ನಾವೇನಾದರೂ ಸಿಟಿಸನ್ಶಿಪ್ ಆ್ಯಕ್ಟ್ 1955 ಕಂಪ್ಲೀಟಾಗಿ ನೋಡಿಕೊಂಡ್ರೆ ಅದರಲ್ಲಿ 6A ಅಂತ ಒಂದು ಸೆಕ್ಷನ್ ಇದೆ. ಈ 6A ಇವರು ಸ್ಪೆಷಲ್ ಪ್ರಾವಿಷನ್ ಅಂತ ಮೆನ್ಷನ್ ಮಾಡ್ತಾರೆ ಅಸ್ಸಾಂ ರಿಲೇಟೆಡ್ಡು, ಅದನ್ನು ನಾವು ಆಮೇಲೆ ನೋಡ್ಕೊಂಡಿರೋಣ. ಇವಾಗ ನೀವು ನ್ಯಾಚುರಲೈಸೇಷನಲ್ಲಿ 6A ಒಂದು ಸ್ಪೆಷಲ್ ಪ್ರಾವಿಷನ್ ಇದೆ ಅಸ್ಸಾಮಿಗೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರಿ. ಅದ್ರ ಬಗ್ಗೆ ನಾವು ಡೀಟೇಲಾಗಿ ನೆಕ್ಸ್ಟು ಡಿಸ್ಕಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಈ ಬಿಲ್ ಏನು ಹೇಳುತ್ತೆ ಅಂತಂದರೆ, ಹಿಂದೂಸು ಜೈನ್ಸು ಕ್ರಿಶ್ಚಿಯನ್ಸು ಸಿಖ್ಖು ಮತ್ತು ಬುದ್ಧಿಸ್ಟು ಮತ್ತು ಪಾರ್ಸೀಸು ಇವರು ಬಾಂಗ್ಲಾದೇಶ್ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನಿಂದ ಏನಾದರೂ ಇಂಡಿಯಾಗೆ ಬಂದಿದ್ದರೆ, ಯಾವಾಗ ಆ ಡೇಟು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ 31st December 2014 ಮುಂಚೆ ಅವರೇನಾದರೂ ಇಂಡಿಯಾಗೆ ಬಂದಿದ್ದರೆ ಅವರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಕೊಟ್ಬಿಡ್ತಾರೆ. ಅಂತಂದರೆ ಅವ್ರಿಗೆ ಇಂಡಿಯನ್ ಸಿಟಿಸನ್ಶಿಪ್ನ ಈಸಿಯಾಗಿ ಜಾಸ್ತಿ ಡಾಕ್ಯುಮೆಂಟೇಷನ್ ಇಲ್ದಿದ್ದಂಗೆ ಕೊಟ್ಬಿಡ್ತಾರೆ ಅಂತ. ಇವಾಗ ಒಂದು ಕ್ವೆಶನ್ ನಿಮ್ಮಲ್ಲಿ ಏನು ಹೇಳಬೇಕು ಅಂತಂದರೆ, ಯಾಕೆ ಬರೀ ಈ ರಿಲಿಜನ್ನು ಅಂತ ಹೇಳಿ ನೀವು ನೋಡ್ಕೋಬೇಕಾಗತ್ತೆ. ಯಾಕೆ ಬರೀ ಈ ರಿಲಿಜನ್ನು ಅಂತಂದರೆ, ಬಾಂಗ್ಲಾದೇಶು ಪಾಕಿಸ್ತಾನು ಮತ್ತು ಅಫ್ಘಾನಿಸ್ತಾನ ನೀವೇನಾದರೂ ನೋಡಿಕೊಂಡ್ರೆ ಈ ಮೂರು ಕಂಟ್ರೀಸಲ್ಲೂ ಕೂಡ ಮುಸ್ಲಿಂ ಮೆಜಾರಿಟಿ ಇದೆ. ಈ ಮೂರು ಕಂಟ್ರಿಯಲ್ಲೂ ಕೂಡ ಮುಸ್ಲಿಂ ಮೆಜಾರಿಟಿ ಇದೆ. ಎಸ್ಪೆಷಲಿ ಪಾಕಿಸ್ತಾನನ ನಾವು ನೋಡ್ಕೋಬೇಕು ಅಂತಂದರೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಅಂತಲೇ ಅವ್ರನ್ನ ಕರೀತಾರೆ. ಅಂತಂದರೆ ಅವರು ರಿಲಿಜನ್ನ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಈ ಕಾಸ್ಟನ್ನ ಬಿಟ್ಬಿಟ್ಟು ಬೇರೆ ಕಾಸ್ಟ್ ಅವ್ರು ಯಾರ್ಯಾರು ಇರ್ತಾರೆ ಆ ದೇಶಗಳಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಮೈನಾರಿಟೀಸ್ ಅಂತ ಹೇಳಿ ಅವರು ಟ್ರೀಟ್ ಮಾಡ್ತಾರೆ. ಸೊ ಈ ಥರ ಮೈನಾರಿಟೀಸು ಇಂಡಿಯಾಗೆ ಅಕಸ್ಮಾತ್ 31st December 2014 ಮುಂಚೆ ಬಂದಿದ್ದರೆ ಅವ್ರಿಗೆ ಇಂಡಿಯನ್ ಸಿಟಿಸನ್ಶಿಪ್ಪು ಕೊಟ್ಟುಬಿಟ್ಟಿರ್ತಾರೆ. ಸೊ ನಾನು ಮುಂಚೆ ಹೇಳಿದ್ನಲ್ಲ, ಇಲ್ಲಿ ನ್ಯಾಚುರಲೈಸೇಷನ್ ಮೂಲಕ ಸಿಟಿಸನ್ಶಿಪ್ ಕೊಡ್ತಾರೆ ಅಂತ. ನ್ಯಾಚುರಲೈಸೇಷನ್ ಅಂತಂದರೆ ಮೆನ್ಷನ್ ಮಾಡಿರುವಂಥ ಡೇಟ್ಕಿನ್ನ ಮುಂಚೆ 12 ವರ್ಷ ಇಲ್ಲೇ ಇಂಡಿಯಾದಲ್ಲೇ ಇರಬೇಕು. ಸೊ ಒನ್ ಲೈನಲ್ಲಿ ನೀವು ಈ ಥರ ಅರ್ಥ ಮಾಡ್ಕೊಂಡಿರಿ. ಇದರಲ್ಲೂ ಕೂಡ ಬೇರೆ ಬೇರೆ ಕಂಡೀಷನ್ಸ್ ಬರುತ್ತೆ ನಮಗೆ ಸಿಟಿಸನ್ಶಿಪ್ ಆ್ಯಕ್ಟಲ್ಲಿ. ಸೊ ಇವಾಗ ಪ್ಯಾಟರ್ನಲ್ ಕಡೆಯಿಂದ ಮ್ಯಾಟರ್ನಲ್ ಕಡೆಯಿಂದ ಅಂತ ಅಂತಂದರೆ, ತಂದೆ ಕಡೆಯಿಂದ ರಿಲೇಷನಲ್ಲಿ ಇಷ್ಟು ದಿನದಿಂದ ಇರಬೇಕು, ಇಲ್ಲ ಅಮ್ಮ ಕಡೆಯಿಂದ ರಿಲೇಷನ್ ಇಷ್ಟು ದಿನದಿಂದ ಇರಬೇಕು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಡೀಟೇಲ್ಸ್ ಬರುತ್ತೆ. ಬಟ್ ಅದನ್ನು ನೆನ್ಪಿಟ್ಕೋಬೇಡಿ. ಇವಾಗ ಸದ್ಯಕ್ಕೆ ಇಲ್ಲಿ 12 ಇಯರ್ಸ್ ಅಂತ ಇರೋದನ್ನ ಇವಾಗ ಆಲ್ಮೋಸ್ಟು 5 to 6 ಇಯರ್ಸಿಗೆ ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ. ಅಂತಂದರೆ ಇಂಡಿಯಾ ಸಿಟಿಸನ್ಶಿಪ್ಪು ಪಡೆಯೋದು ನ್ಯಾಚುರಲೈಸೇಷನ್ ಮೂಲಕ ಇನ್ನ ಈಸಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಇಷ್ಟು ನಾವು ಬೇಸಿಕ್ಸ್ನ ನೋಡ್ಕೊಂಡಿರುವಂಥದ್ದು ಇದರಲ್ಲಿ. ಬಟ್ ಪ್ರಾಬ್ಲಮ್ ಏನಾಗಿರೋದು ಅಂತಂದರೆ, ಇದರಲ್ಲಿ ಮುಸ್ಲಿಮ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಇದು ಕೂಡ ಕೆಲವೊಂದು ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಮುಸ್ಲಿಮ್ಸ್ ಯಾಕೆ ಇನ್ಕ್ಲೂಡ್ ಮಾಡ್ಕೊಳ್ಳಿಲ್ಲ ಅನ್ನೋದಕ್ಕೆ ನಾವು ಎಕ್ಸ್ಪ್ಲನೇಷನ್ ಇವಾಗಲೇ ನೋಡ್ಕೊಂಡಿದ್ದೀವಿ. ಬಟ್ ಇವಾಗ ಕೊಟ್ಟಿರುವಂಥ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ಲು, ಇವಾಗೇನು ಆ್ಯಕ್ಟ್ ಆಗೋಗ್ಬಿಟ್ಟಿದೆ ಈ ಬಿಲ್ಲು, ಇದರಲ್ಲಿ ಕೆಲವೊಂದು ಎಕ್ಸ್ಕ್ಲೂಷನ್ಸ್ ಇದ್ದಾವೆ. ಆ ಎಕ್ಸ್ಕ್ಲೂಷನ್ಸ್ ಯಾವ್ದ್ಯಾವುದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಎಕ್ಸ್ಕ್ಲೂಷನ್ಸ್ ಅಂತಂದ್ರೇನು, ಕೆಲವೊಂದು ಟೆರಿಟರೀಸು ಇದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಅದು ಯಾವ್ದ್ಯಾವ ಟೆರಿಟರಿ ಅಂತಂದರೆ, 4 North East states ಯಾವುದ್ಯಾವುದದು, ಅರುಣಾಚಲ್ ಪ್ರದೇಶು, ನಾಗಾಲ್ಯಾಂಡು, ಮಣಿಪುರ್ ಮತ್ತು ಮಿಜೋರಾಂ. ಇದು ಫಸ್ಟ್ ಎಕ್ಸ್ಕ್ಲೂಷನ್. ಸೆಕೆಂಡ್ ಎಕ್ಸ್ಕ್ಲೂಷನ್ ಬಂದುಬಿಟ್ಟು 6th ಶೆಡ್ಯೂಲಲ್ಲಿ ಬರುವಂಥ ಏರಿಯಾಸ್.
ಸಿಕ್ಸ್ತ್ ಶೆಡ್ಯೂಲಲ್ಲಿ ಬರುವಂಥ ಏರಿಯಾಸ್ ಯಾವ್ದ್ಯಾವುದು ಅಂತ ನಾವು ನೋಡ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ, ಇವಾಗಂತೂ ಈ ನಾಲ್ಕು ಸ್ಟೇಟ್ಸ್ಗಳಿಗೆ ನಮಗೆ ಇನ್ನರ್ ಲೈನ್ ಪರ್ಮಿಟ್ಟು ಬೇಕಾಗಿರುತ್ತೆ. ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡು, ಮಣಿಪುರ, ಮಿಜೋರಾಂ, ಅದಕ್ಕೋಸ್ಕರ ಈ ಸ್ಟೇಟ್ಗಳಿಂದ ಜಾಸ್ತಿ ಜನ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಮಧ್ಯದಲ್ಲಿ ನಾವು ನೋಡಿಕೊಂಡ್ರೆ ಇಲ್ಲಿ ಇರುವಂಥದ್ದು ಅಸ್ಸಾಂ. ಮತ್ತು ಇಲ್ಲಿ ಈ ಇಮೇಜಲ್ಲಿ ಮೇಘಾಲಯ ಮ್ಯಾಪ್ ಮಾಡಿಕೊಂಡಿಲ್ಲ, ಮೇಘಾಲಯ ಮತ್ತು ತ್ರಿಪುರ ಇಲ್ಲಿ ಮ್ಯಾಪ್ ಮಾಡಿಕೊಂಡಿಲ್ಲ. ಯಾಕೆ ಅಂತಂದರೆ ಮೇಘಾಲಯ ಕಂಪ್ಲೀಟ್ ಮೇಘಾಲಯ ಮತ್ತು ಕೆಲವೊಂದು ರೀಜನ್ ತ್ರಿಪುರ, ಅದು ಇದು ಸಿಕ್ಸ್ತ್ ಶೆಡ್ಯೂಲಲ್ಲಿ ಬರುತ್ತೆ ನಮಗೆ. ಇಲ್ಲಿ ನಾವು ನೋಡಿ ಎರಡು ಕಂಡೀಷನ್ ಮೆನ್ಷನ್ ಮಾಡ್ಕೊಂಡಿರೋದು ಅಥವಾ ಎಕ್ಸೆಂಪ್ಟ್ ಮಾಡ್ಕೊಂಡಿರೋದು. ಫಸ್ಟ್ ಒಂದು ಬಂದುಬಿಟ್ಟು ಈ ನಾಲ್ಕು ಸ್ಟೇಟ್ಸು, ಈ ನಾಲ್ಕು ನಾರ್ತ್ ಈಸ್ಟ್ ಸ್ಟೇಟ್ಸು. ಸೆಕೆಂಡ್ ಬಂದುಬಿಟ್ಟು ಸಿಕ್ಸ್ತ್ ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿರೋಂಥ ಏರಿಯಾಸು. ಸೊ ಸಿಕ್ಸ್ತ್ ಶೆಡ್ಯೂಲಲ್ಲಿ ಯಾವ್ಯಾವ ಏರಿಯಾ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಮೇಘಾಲಯ, ಮಿಜೋರಾಮು, ತ್ರಿಪುರ ಮತ್ತು ಕೆಲವೊಂದು ಪಾರ್ಟು ಅಸ್ಸಾಮಿಂದು. ಸೊ ಕೆಲವೊಂದು ಪಾರ್ಟು ಅಸ್ಸಾಮಿಂದು. ಇದರಲ್ಲಿ ಮೂರು ಕೌನ್ಸಿಲ್ನ ಇವರು ಮೆನ್ಷನ್ ಮಾಡ್ಕೊಂಡಿದ್ದಾರೆ, ಒಂದು ಕರ್ಬಿ ಕೌನ್ಸಿಲು, ಇನ್ನೊಂದು ಬೋಡೋಲ್ಯಾಂಡು, ಮತ್ತು ಇನ್ನೊಂದು ಧೀಮಾ ಹಸಾವು ಕೌನ್ಸಿಲು. ಸೊ ಈ ಮೂರು ಕೌನ್ಸಿಲ್ ಇರುವಂಥ ಏರಿಯಾಸು ಮತ್ತು ಕಂಪ್ಲೀಟು ಮೇಘಾಲಯ. ಮೇಘಾಲಯನ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಮೂರು ಡಿವಿಷನ್ಸ್ ಇದಾವಲ್ಲ, ಗಾರೋ, ಖಾಸಿ ಮತ್ತು ಜಯಂತಿಯಾ ಅಂತ ಹೇಳ್ಸಿದ್ದಾವೆ. ಸೊ ಕಂಪ್ಲೀಟ್ ಮೇಘಾಲಯ ಇದರಲ್ಲಿ ಪ್ರೊಟೆಸ್ಟು ಕೂಡ ಮಾಡ್ತಿಲ್ಲ. ಕೆಲವೊಂದು ಪಾರ್ಟು ತ್ರಿಪುರಲ್ಲೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಯಾವ ಪಾರ್ಟು ಅಂತಂದರೆ, ಯಾವ ಪಾರ್ಟು ಸಿಕ್ಸ್ತ್ ಶೆಡ್ಯೂಲಲ್ಲಿ ಬರಲ್ವಲ್ಲ ಆ ಪಾರ್ಟ್ ಅವರು ಇದರಲ್ಲಿ ಸ್ವಲ್ಪ ಪ್ರೊಟೆಸ್ಟು ಮಾಡ್ತಾ ಇದ್ದಾರೆ. ಇಷ್ಟು ಬೇಸಿಕ್ಸ್ ಆದಮೇಲೆ ನಾವು ಮೇನಾಗಿ ನಾರ್ತ್ ಈಸ್ಟ್ ಪಾರ್ಟಲ್ಲಿ ಪ್ರೊಟೆಸ್ಟ್ ಯಾಕೆ ಮಾಡ್ತಾ ಇದ್ದಾರೆ. ನಾರ್ತ್ ಈಸ್ಟ್ ಅಂತಂದರೆ ಇಲ್ಲಿ ಅಸ್ಸಾಂ ಮತ್ತು ಕೆಲವೊಂದು ಪಾರ್ಟು ತ್ರಿಪುರದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರುವಂಥದ್ದು. ಸೊ ಮೇನಾಗಿ ಈ ಪಾರ್ಟಲ್ಲಿ ಯಾಕೆ ಪ್ರೊಟೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಈ ವಿಡಿಯೋಲಿ ಕಾನ್ಸಂಟ್ರೇಟ್ ಮಾಡ್ಕೊಳೋಣ. ಇದರ ರಿಲೇಟೆಡು ಪ್ರೊಟೆಸ್ಟು ಈ ಕಡೆ ಡೆಲ್ಲಿಯಲ್ಲಿ ಮತ್ತು ಬೇರೆ ಪಾರ್ಟ್ಸಲ್ಲೂ ಕೂಡ ಜಾಸ್ತಿ ನಡೀತಾ ಇದ್ದಾವೆ. ಬಟ್ ನಾವು ನಾರ್ತ್ ಈಸ್ಟ್ ಪಾರ್ಟ್ ಬಗ್ಗೆ ಇದರಲ್ಲಿ ಡಿಸ್ಕಸ್ ಮಾಡ್ಕೊಳೋಣ. ಇದನ್ನು ಎರಡೇ ಪಾಯಿಂಟಲ್ಲಿ ನಾವು ಏನಾದ್ರು ಸಮರೈಸ್ ಮಾಡ್ಕೋಬೇಕು ಅಂತಂದರೆ, ಫಸ್ಟ್ ಒನ್ನು, ಅಲ್ಲಿ ಅವರ ಕಲ್ಚರು ತುಂಬಾ ಡಿಸ್ಟಿಂಕ್ಟ್ ಆಗಿದೆ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಅವರು ಹೇಳೋ ಪ್ರಕಾರ ಮುಸ್ಲಿಮ್ಸ್ ಅನ್ನೋದು ಅವರಲ್ಲಿ ಇಶ್ಯೂನೇ ಅಲ್ಲ. ಅವರೇನು ಹೇಳ್ತಾ ಇರೋದು ಅಂತಂದರೆ, ಮುಸ್ಲಿಮ್ಸ್ ಅಷ್ಟೇ ಅಲ್ಲ, ಯಾರಿಗೆ ಕೂಡ ಅಸ್ಸಾಂ ಕಡೆಗೆ ಸಿಟಿಸನ್ಶಿಪ್ನ ಕೊಟ್ಟುಬಿಟ್ಟು ಕರೆಸ್ಕೋಬೇಡಿ ಅಂತ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಇದನ್ನು ನೋಡ್ಕೋಬೇಕು ಅಂತಂದರೆ ಸ್ವಲ್ಪ ಬ್ರೀಫಾಗಿ ನಾವು ಹಿಸ್ಟ್ರಿನ ಅಸ್ಸಾಂ ಕಡೆದು ಡಿಸ್ಕಸ್ ಮಾಡ್ಕೊಳೋಣ. ಸೊ ಅಸ್ಸಾಮಲ್ಲಿ ಮುಂಚೆ ಬಂದುಬಿಟ್ಟು ಅಹೋಮ್ ಡೈನಸ್ಟಿ ಅಂತ ಅವರು ರೂಲ್ ಮಾಡ್ಕೊತಾ ಇದ್ರು. ಬಟ್ ಬ್ರಿಟಿಷ್ ಅವರು ಬಂದ ಮೇಲೆ ಬ್ರಿಟಿಷ್ ಅವರಲ್ಲೇನು ಮಾಡಿದ್ರು ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿನ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. ಈಸ್ಟ್ ಇಂಡಿಯಾ ಕಂಪನಿನ ಇಲ್ಲಿ ಕಲ್ಕತ್ತಾ ರೀಜನ್ ಹತ್ರ ಎಸ್ಟಾಬ್ಲಿಷ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟ್ ಆ ರೀಜನು ಬೇರೆ ಕಡೆ ಎಲ್ಲೆಲ್ಲಿದಾರಲ್ಲ ಅಲ್ಲೆಲ್ಲರನ್ನೂ ಕೂಡ ಬಾಂಗ್ಲಾದೇಶಿಗಳನ್ನ ಕಳ್ಸೋಕ್ಕೆ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ನೋಡಿ, ಅಸ್ಸಾಂ ಆಗಿರಲಿ ಅಥವಾ ಬಾಂಗ್ಲಾದೇಶ್ ಸಪ್ರೇಟ್ ಪಾರ್ಟು, ವೆಸ್ಟ್ ಬೆಂಗಾಲ್ ಸಪ್ರೇಟ್ ಪಾರ್ಟು ಅಂತ ಆ ಟೈಮಲ್ಲಿ ಇರ್ತಿರಲಿಲ್ಲ. ಬಟ್ ಕಂಪ್ಲೀಟಾಗಿ ಒಂದು ಏರಿಯಾ ಇರೋದ್ರಿಂದ ಎಲ್ಲ ಕಡೆಯೂ ಕೂಡ ಅವರು ಫಿಲ್ಟ್ರೇಷನ್ ಮಾಡ್ತಾಯಿದ್ರು. ಇದನ್ನು ಯಾಕೆ ಮಾಡ್ತಾಯಿದ್ರು ಅಂತಂದರೆ, ಅವರಲ್ಲಿ ಗವರ್ನೆನ್ಸು ಈಸಿ ಆಗಬೇಕು ಅಂತ, ಅವರಲ್ಲಿ ಗವರ್ನೆನ್ಸು ಈಸಿ ಆಗಬೇಕು ಅಂತ. ಸೊ ಈ ಥರ ಇನ್ಫಿಲ್ಟ್ರೇಷನ್ ಆಗ್ತಾ ಇರಬೇಕಾರೆ ಅದು ಅಸ್ಸಾಮೀಸಿಗೆ ಇಷ್ಟ ಆಗ್ತಾಯಿರಲಿಲ್ಲ. ಯಾಕಂತಂದರೆ ಅದರಲ್ಲಿ ಅವರು ಇರೋಂಥ ಪಾಪ್ಯುಲೇಷನು ಕೂಡ ತುಂಬ ಕಮ್ಮಿ ಇತ್ತು. ಅದರ ಜೊತೆಗೆ ಅವರು ತಮ್ಮ ಲ್ಯಾಂಗ್ವೇಜು ಮತ್ತು ಅಲ್ಲಿರುವಂಥ ಅವರ ಕಲ್ಚರು, ಅವರ ಎಥ್ನಿಸಿಟಿನ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ. ಯಾಕೆ ಪ್ರೊಟೆಕ್ಟ್ ಮಾಡ್ಕೋಬೇಕು? ಈಗ ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು ಏನಾದರೂ ಅವರ ಕಡೆಗೆ ಹೋದರೆ, ಅಸ್ಸಾಂ ಕಡೆಗೆ ಹೋದರೆ, ಅವರು ಕೂಡ ಅಲ್ಲಿ ಅಸ್ಸಾಮೀಸ್ ಮಾತಾಡೋಕ್ಕೇನು ಸ್ಟಾರ್ಟ್ ಮಾಡ್ಕೊಳ್ಳಲ್ಲ. ಅವರು ಅವ್ರದೇ ಲ್ಯಾಂಗ್ವೇಜ್ನ ಅಲ್ಲಿ ಮಾತಾಡ್ತಾ ಇರ್ತಾರೆ. ಎಕ್ಸಾಂಪಲ್ಲು, ಬಂಗಾಲೀಸ್ ಏನಾದರೂ ಹೋದರೆ ಅಸ್ಸಾಮಲ್ಲಿ ಅವರು ಬೆಂಗಾಲಿನೇ ಮಾತಾಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ಅಸ್ಸಾಮಲ್ಲಿ ಇರುವಂಥ ಪಾಪ್ಯುಲೇಷನು ಅಸ್ಸಾಮೀಸ್ ಮಾತಾಡುವಂಥದ್ದೇ ತುಂಬ ಕಮ್ಮಿ ಆಗ್ತಾ ಇರುತ್ತೆ. ಇದು ಒಂದು ಬ್ಯಾಕ್ಗ್ರೌಂಡು ಸ್ಟಾರ್ಟ್ ಆಗೋಗಿತ್ತು. ಆ ಟೈಮಲ್ಲೂ ಕೂಡ ತುಂಬಾ ಜಾಸ್ತಿ ಪ್ರೊಟೆಸ್ಟು ಕೂಡ ನಡೀತಾ ಇತ್ತು. ಅದಾದಮೇಲೆ ಇನ್ಕ್ರೀಸ್ ಆಗ್ತಾ ಆಗ್ತಾ ಏನಾಯಿತು ಅಂತಂದರೆ, 1930s ಟೈಮಲ್ಲಿ ಎಲೆಕ್ಷನ್ ಆದಾಗ ಅಲ್ಲಿ ಅಸ್ಸಾಮಲ್ಲಿ ಮುಸ್ಲಿಂ ಲೀಗ್ ಅವರು ಅಲ್ಲಿ ಮೆಜಾರಿಟಿಯಲ್ಲಿ ಬಂದುಬಿಟ್ಟಿದ್ರು. ಅಂತಂದರೆ ಮುಸ್ಲಿಂ ಲೀಗ್ ಅವರು ಅಲ್ಲಿ ರೂಲ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದಿದ್ರು. ಅದು ಕೂಡ ಅಸ್ಸಾಂ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದಾದಮೇಲೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಮೇಲೂ ಕೂಡ ತುಂಬಾ ಪಾರ್ಟು ಈ ನಾರ್ತ್ ಈಸ್ಟಲ್ಲಿ ಅವರು ನಮಗೆ ಸಪ್ರೇಟಾಗಿ ಒಂದು ಕಂಟ್ರಿ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಇನ್ಸರ್ಜೆಂಟ್ ಗ್ರೂಪ್ಸು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ನಾವು ಈ ಕಡೆ ನಾಗಾಲ್ಯಾಂಡ್ ಕಡೆ ನೋಡ್ಕೋಬೋದು, ಮಣಿಪುರ, ಮಿಜೋರಾಮು, ಅಲ್ಲಿ ತುಂಬಾ ಗ್ರೂಪ್ಸು ಇವಾಗಲೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ, ನಮಗೆ ಸಪ್ರೇಟಾಗಿ ನಾವೊಂದು ಕಂಟ್ರಿ ಬೇಕು, ಯಾಕಂತಂದರೆ ನಮ್ಮ ಕಲ್ಚರ್ನ ನಾವಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ. ಕೆಲವೊಂದು ಪ್ರದೇಶದಲ್ಲಿ ಲೋಕಲ್ ಗೌರ್ನೆನ್ಸು ಕೂಡ ನಡೆಯಲ್ಲ, ಯಾಕಂತಂದರೆ ಆ ಥರ ಅವರೊಂದು ಡಿಸ್ಟಿಂಕ್ಟಾಗಿ ಅವರ ಕಲ್ಚರ್ನ ಕ್ಯಾರಿ ಔಟ್ ಮಾಡಿಕೊಂಡು ಬಂದಿದ್ದಾರೆ ಇವಾಗವರೆಗೂ. ಅದರ ಪ್ರಕಾರ ಅವರ ಕನ್ಸರ್ನ್ಸ್ನ ನಾವೇನಾದ್ರು ಅಡ್ರೆಸ್ ಮಾಡ್ಕೋಬೇಕು ಅಂತಂದರೆ ಯುನೆಸ್ಕೋನು ಕೂಡ ಹೇಳ್ತಾ ಇದೆ.
ಏನು ಹೇಳ್ತಾ ಇದೆ ಯುನೆಸ್ಕೋ ಅಂತಂದರೆ, ತುಂಬಾ ಜಾಸ್ತಿ ನಾರ್ತ್ ಈಸ್ಟಲ್ಲಿ ಇರುವಂಥ ಲ್ಯಾಂಗ್ವೇಜಸ್ಸು ಇವಾಗಾಗಲೇ ಎಂಡೇಂಜರ್ ಆಗೋಗ್ಬಿಟ್ಟಿದ್ದಾವೆ ಅಂತ. ಎಂಡೇಂಜರ್ಡ್ ಅಂತಂದರೆ ಬೇರೆ ಬೇರೆ ಥರದ್ದು ಲಿಸ್ಟ್ ಇರುತ್ತೆ. ಇವಾಗ ಎಕ್ಸಾಂಪಲ್ಲು ನಾವು ಸ್ಪೀಷೀಸ್ಗಳಲ್ಲೂ ಕೂಡ, ಅನಿಮಲ್ಸ್ ಆಗಿರಲಿ ಪ್ಲಾಂಟ್ಸ್ ಅಲ್ಲಾಗಿರಲಿ, ಅದರಲ್ಲೂ ಕೂಡ ನಾವು ಹೇಳ್ತಾ ಇರ್ತೀವಿ ವಲ್ನರೇಬಲ್ಲು, ಎಂಡೇಂಜರ್ಡು, ಕ್ರಿಟಿಕಲಿ ಎಂಡೇಂಜರ್ಡು, ಎಕ್ಸ್ಟಿಂಕ್ಟು. ಆ ಥರ ಯುನೆಸ್ಕೋನು ಕೂಡ ಲ್ಯಾಂಗ್ವೇಜಸ್ಗಳಲ್ಲಿ ಕ್ಯಾಟಗರೈಸ್ ಕೊಡ್ತಾ ಇರುತ್ತೆ, ಕ್ಯಾಟಗರೈಸೇಷನ್ ಕೊಡ್ತಾ ಇರುತ್ತೆ. ಯಾವ ಥರದ್ದು ಅಂತಂದರೆ, ಫಸ್ಟು ಅಕಸ್ಮಾತ್ ಏನಾದ್ರು ಜನ ಮನೆಯಲ್ಲಿ ಒಂದು ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ರು ಬಟ್ ಹೊರಗಡೆ ಅದನ್ನು ಯೂಸ್ ಮಾಡ್ಕೊತಾ ಇರಲಿಲ್ಲ ಅಂತಂದರೆ ಅದು ವಲ್ನರಬಲ್ ಆಗಿರುತ್ತೆ. ಸೊ ಎಲ್ಲೂ ಕೂಡ ಮಾತಾಡ್ತಾ ಇರಲಿಲ್ಲ, ಆ ಲ್ಯಾಂಗ್ವೇಜೇ ಇಲ್ಲ ಅಂತಂದರೆ ಎಕ್ಸ್ಟಿಂಕ್ಟ್ ಆಗಿರುತ್ತೆ. ಸೊ ಈ ಥರದ್ದು ಕೆಲವೊಂದು ಡಿವಿಷನ್ಸ್ ಇದ್ದಾವೆ. ಆ ಪ್ರಕಾರ ಯುನೆಸ್ಕೋ ಏನು ಹೇಳುತ್ತೆ ಅಂತಂದರೆ, 200ಕ್ಕಿಂತ ಜಾಸ್ತಿ ಲ್ಯಾಂಗ್ವೇಜಸ್ಸು ನಾರ್ತ್ ಈಸ್ಟಲ್ಲಿ ಇವಾಗಾಗಲೇ ಎಂಡೇಂಜರ್ಡ್ ಆಗೋಗ್ಬಿಟ್ಟಿದ್ದಾವೆ. 2 ಲ್ಯಾಂಗ್ವೇಜಸ್ಸು ವಲ್ನರಬಲ್ ಕ್ಯಾಟಗರಿಯಲ್ಲಿದ್ದಾವೆ. ಅದು ಯಾವುದ್ಯಾವುದು ಅಂತಂದರೆ, ಒಂದು ಅಸಾಮಿ ಲ್ಯಾಂಗ್ವೇಜ್, ಒಂದು ಇನ್ನೊಂದು ಬೆಂಗಾಲಿ ಲ್ಯಾಂಗ್ವೇಜು ವಲ್ನರಬಲ್ ಕ್ಯಾಟಗರಿಯಲ್ಲಿದ್ದಾವೆ ನಾರ್ತ್ ಈಸ್ಟಲ್ಲಿ. ಇದರಲ್ಲೂ ಕೂಡ ನಾವೇನಾದರೂ ಸೆನ್ಸಸ್ 2011 ನೋಡ್ಕೋಬೇಕು ಅಂತಂದರೆ, ಅಸಾಮಿ ಸ್ಪೀಕರ್ಸು ತುಂಬ ಕಮ್ಮಿ ಇದ್ದಾರೆ, ಬರೀ 15 ಮಿಲಿಯನ್ ಇದ್ದಾರೆ 2011 ಸೆನ್ಸಸ್ ಪ್ರಕಾರ. ಅದರಲ್ಲೂ ನಾವು ಪರ್ಟಿಕ್ಯುಲರಾಗಿ ಅಸ್ಸಾಂ ರೀಜನಲ್ಲೇ ಅಸಾಮೀಸ್ ಮಾತಾಡೋವಂಥವ್ರು ಎಷ್ಟು ಜನ ಇದ್ದಾರೆ ಅಂತಂದರೆ 48% ಅಷ್ಟಿದ್ದಾರೆ, ನಿಯರ್ಲಿ 48%. ಸೊ ಅಸ್ಸಾಮಲ್ಲೇ ಅಸಾಮಿ ಲ್ಯಾಂಗ್ವೇಜ್ ಮಾತಾಡೋರು 50%ಕಿಂತ ಕಮ್ಮಿ ಇದ್ದಾರೆ. ಅಂತಂದರೆ ಅಸ್ಸಾಮಲ್ಲೇ ಅಸಾಮೀಸು ಮೈನಾರಿಟಿ ಆಗಿದ್ದಾರೆ. ಈ ಟೈಮಲ್ಲಿ ಬೇರೆ ಕಂಟ್ರೀಸಿಂದ ಇನ್ಫಿಲ್ಟ್ರೇಷನ್ ಏನಾದರೂ ಆದರೆ ಅದು ಇನ್ನೂ ಡೈಲ್ಯೂಟ್ ಮಾಡ್ಕೊಳ್ಳುತ್ತೆ ಅವರ ಲ್ಯಾಂಗ್ವೇಜು ಅಂತ ಅವ್ರದ್ದೊಂದು ಮೇಜರ್ ಕನ್ಸರ್ನ್. ಅದಕ್ಕೆ ಅವರು ತಮ್ಮ ಲ್ಯಾಂಗ್ವೇಜ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ 19th century ಕೂಡ ಅವರು ಟ್ರೈ ಮಾಡ್ತಾ ಇದ್ದಾರೆ. ನಾವು ಹೇಳಿರೋ ಹಾಗೆ ಪ್ರೊಟೆಸ್ಟು ಕೂಡ ಮಾಡ್ತಾ ಇದ್ದಾರೆ. 1951 ಟೈಮಲ್ಲಿ ಫಸ್ಟ್ ಟೈಮು NRC ಕೂಡ ಆಗ್ತಾ ಇತ್ತು. ಸೊ ಇಲ್ಲಿ ಮೇಜರ್ ಪ್ರಾಬ್ಲಮ್ ಏನಾಗ್ತಾ ಇದೆ ನಾರ್ತ್ ಈಸ್ಟಲ್ಲಿ ಅಂತ ನೋಡ್ಕೋಬೇಕು ಅಂತಂದರೆ, ಫಸ್ಟು ನಾವು ಅವರ ಮ್ಯಾಪ್ನ ನೋಡ್ಕೊಳೋಣ. ಸೊ ಇದರಲ್ಲಿ ನಾವು ಅವ್ರನ್ನ ಮ್ಯಾಪ್ನ ನೋಡ್ಕೊಂಡಿದ್ರೆ, ಅವ್ರ ಮ್ಯಾಪ್ನ ನಾವಿಲ್ಲಿ ನೋಡ್ಕೊಂಡಿದ್ರೆ, ಇಲ್ಲಿ ಬಂದುಬಿಟ್ಟು ಬಾಂಗ್ಲಾದೇಶ ಇದೆ. ಸೊ ಈ ಬಾಂಗ್ಲಾದೇಶ್ ಅನ್ನೋದು, ಬಾಂಗ್ಲಾದೇಶ್ ಅನ್ನೋದು ಒಂದು ಕಂಟ್ರಿ ಆಗಿರುವಂಥದ್ದು 1971. ಯಾಕಂತಂದರೆ 1971ಕ್ಕಿಂತ ಮುಂಚೆ ಅದೇನಾಗಿತ್ತು ಅಂತಂದರೆ ಈಸ್ಟ್ ಪಾಕಿಸ್ತಾನ್ ಆಗಿತ್ತು. ಅದು ಈಸ್ಟ್ ಪಾಕಿಸ್ತಾನ್ ಆಗಿತ್ತು. ಸೊ 1971 ಪಾಕಿಸ್ತಾನು ಬಾಂಗ್ಲಾದೇಶನ ಆಕ್ಯುಪೈ ಮಾಡಿಕೊಂಡು ಅದರದೇ ಪಾರ್ಟ್ ಮಾಡ್ಕೊಳೋಣ ಅಂತ ಹೇಳಿದ್ಮೇಲೆ ಇಂಡಿಯಾ ಬಂದುಬಿಟ್ಟು ಬಾಂಗ್ಲಾದೇಶಿಗೆ ಹೆಲ್ಪ್ ಮಾಡಿತ್ತು. ಅದನ್ನೇ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಅಂತ ಹೇಳ್ಬಿಟ್ಟು ಕರೆಯೋದು. ಸೊ 1971 ಇಂಡಿಯಾ ಹೆಲ್ಪ್ ಮಾಡಿಬಿಟ್ಟು ಬಾಂಗ್ಲಾದೇಶಿಗೆ ಇಂಡಿಪೆಂಡೆನ್ಸ್ನ ಕೊಡಿಸಿತ್ತು. ಸೊ ಆ ಟೈಮಿಂದ ಅದು ಬಾಂಗ್ಲಾದೇಶ ಆಗಿ ಕಂಟ್ರಿ ಆಗಿರುವಂಥದ್ದು. ಈ ಟೈಮಲ್ಲಿ ಏನಾಗಿತ್ತು ಅಂತಂದರೆ, 1971 ತುಂಬಾ ಜನ ಇಲ್ಲಿ ಮೈಗ್ರೇಟ್ ಆಗಿ ಸ್ಟಾರ್ಟ್ ಆದರು. ಯಾಕೆ ಅಂತಂದರೆ ಆಬ್ವಿಯಸ್ ಆಗಿ ಮೈಗ್ರೇಟ್ ಆಗ್ತಾಯಿರ್ತಾರೆ, ಯಾಕಂತಂದರೆ ಇಲ್ಲಿ ವಾರ್ ನಡೀತಾ ಇರುತ್ತೆ, ಇಲ್ಲಿ ಪಾಕಿಸ್ತಾನ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆಪೋಸಿಟ್ ಆಗಿ ಇಲ್ಲಿ ಮುಂಚೆ ಬಾಂಗ್ಲಾದೇಶ ಈಸ್ಟ್ ಪಾಕಿಸ್ತಾನ್ ಇತ್ತಲ್ಲ, ಅವರು ಕೂಡ ಅಲ್ಲಿ ಅಟ್ಯಾಕ್ ಮಾಡ್ತಾಯಿದ್ರು. ಸೊ ವಾರ್ ಇರುವಂಥ ಸಿಚುವೇಶನಲ್ಲಿ ಬದುಕೋಗೋಸ್ಕರ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ತಿದ್ರು ಅಂತಂದರೆ, ಬೇರೆ ಕಡೆಗೆ ಅಂತಂದರೆ ಇಂಡಿಯಾ ಕಡೆಗೆ, ಯಾಕಂತಂದರೆ ಇಲ್ಲಿ ಬಂದುಬಿಟ್ಟು ನಮಗೆ ಬೇ ಆಫ್ ಬೆಂಗಾಲ್ ಇದೆಯಲ್ಲ, ಸೊ ಇವ್ರೇನು ಮಾಡ್ತಿದ್ರು ಅಂತಂದರೆ ಇಂಡಿಯಾ ಕಡೆಗೆ ಮೈಗ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆದರು. ಇದು ಬರೀ ಒಂದೇ ಫೇಸ್ ಅಲ್ಲ, 1947 ಕೂಡ ನಮಗೆ ಏನು ಇಂಡಿಪೆಂಡೆನ್ಸ್ ಸಿಗ್ತಾ ಇತ್ತು ಆ ಟೈಮಲ್ಲೂ ಕೂಡ ಇಂಡಿಯಾದಲ್ಲಿ ಇಂಡಿಯಾ ಪಾರ್ಟ್ ಆಗಿರಬೇಕು ಅಂತ ತುಂಬಾ ಜಾಸ್ತಿ ಜನ ಇಲ್ಲಿ ಮೈಗ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದರು. ಅದಕ್ಕೋಸ್ಕರ ಅಸ್ಸಾಮಲ್ಲೂ ಕೂಡ ಅವ್ರೇನು ಹೇಳ್ತಾ ಇದ್ರು ಅಂತಂದರೆ, ಸರಿ ನಾವು 1971ಕ್ಕಿಂತ ಮುಂಚೆ ಯಾರ್ಯಾರು ಬಂದಿದ್ದಾರೆ ಅಸ್ಸಾಮಿಗೆ, 1971ಕ್ಕಿಂತ ಮುಂಚೆ ಯಾರ್ಯಾರು ಬಂದಿದ್ದಾರೆ ಅಸ್ಸಾಮಿಗೆ, ಅವ್ರಿಗೆ ನೀವು ಬೇಕಾದ್ರೆ ಸಿಟಿಸನ್ಶಿಪ್ನ ಪ್ರೊವೈಡ್ ಮಾಡಿ, ಆದರೆ ಅದಾದಮೇಲೆ ಬಂದಿರೋರೆಲ್ಲರೂ ಇಲ್ಲೀಗಲ್ ಮೈಗ್ರೆಂಟ್ಸು, ಅವ್ರನ್ನ ವಾಪಸ್ ಅವ್ರ ದೇಶಕ್ಕೆ ಕಳಿಸಿ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಅದಕ್ಕೆ ಅಸ್ಸಾಂ ಅಕಾರ್ಡು 1971 ಯಾಕೆ ಮೆನ್ಷನ್ ಮಾಡುತ್ತೆ ಅಂತಂದರೆ, ಇಲ್ಲಿ ಲಿಬರೇಷನ್ ವಾರ್ ಆಗಿತ್ತು, ಅದಕ್ಕೋಸ್ಕರ 1971 ಬಂದುಬಿಟ್ಟು ಅಸ್ಸಾಮೀಸ್ ಅವ್ರಿಗೇ ಇಂಪಾರ್ಟೆಂಟ್ ಡೇಟ್ ಅದು. ಇದೇನಾಯಿತು ಅಂತಂದರೆ, 1980 ಮತ್ತು 1985 ಈ ಮಧ್ಯದಲ್ಲಿ ಎಲೆಕ್ಷನ್ ಆಗ್ತಿರುವಂಥ ಟೈಮಲ್ಲಿ ಜನರು ಏನು ನೋಡಿಕೊಂಡ್ರು ಅಸ್ಸಾಮಲ್ಲಿ ಅಂತಂದರೆ, ವೋಟರ್ಸ್ ಲಿಸ್ಟಲ್ಲಿ ಎಕ್ಸ್ಟ್ರಾ ಹೆಸರುಗಳಿದ್ದಾವೆ, ತುಂಬ ಜಾಸ್ತಿ ಜನರ ಹೆಸರುಗಳಿದ್ದಾವೆ ಅಂತ ಹೇಳ್ಬಿಟ್ಟು ಅವರು ಕೂಡ ನೋಡಿಕೊಂಡ್ರು. ಆ ಟೈಮಲ್ಲಿ ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ಇವರು ಪ್ರೊಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರ ಜೊತೆಗೆ ಬೇರೆ ಸಿಟಿಸನ್ಸು ಕೂಡ ತುಂಬಾ ಜಾಸ್ತಿ ಪ್ರೊಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವಿಲ್ಲಿ ಎಲೆಕ್ಷನ್ಗೆಲೆಕ್ಷನ್ ಎಲ್ಲ ಮಾಡೋ ಕೇಳೋಕ್ಕಿಂತ ಮುಂಚೆ ಫಸ್ಟ್ ಈ ವೋಟರ್ಸ್ ಲಿಸ್ಟನ್ನು ಕಂಪ್ಲೀಟಾಗಿ ನೀವು ನೋಡ್ಕೊಳ್ಳಿ, ಇದರಲ್ಲಿ ಯಾರ್ಯಾರು ಅಸ್ಸಾಂ ಅವರೇ ಇದ್ದಾರೆ ಮತ್ತು ಯಾರ್ಯಾರು ಇಲ್ಲೀಗಲ್ ಮೈಗ್ರೆಂಟ್ಸ್ ಇದ್ದಾರೆ. ಸೊ ಇಲ್ಲೀಗಲಾಗಿ ಯಾರ್ಯಾರು ಬಂದಿದ್ದಾರೆ ಮತ್ತು ಆ್ಯಕ್ಚುಲಾಗಿ ಅಸ್ಸಾಂ ಅವರು ಯಾರ್ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿದಾಗಲೇ ಇದೇನಾಗಿತ್ತು ಅಂತಂದರೆ, 1985 ಅಸ್ಸಾಂ ಅಕಾರ್ಡು ಸೈನ್ ಮಾಡ್ಕೊಂಡಿದ್ದಿತ್ತು. ಈ 1985 ಅಸ್ಸಾಂ ಅಕಾರ್ಡು ಏನು ಹೇಳುತ್ತೆ ಅಂತ ಹೇಳ್ಬಿಟ್ಟು ನಾವು ಇವಾಗ ನೋಡ್ಕೊಳೋಣ.
ಈ ಅಸ್ಸಾಂ ಅಕಾರ್ಡು 1985 ಏನು ಹೇಳ್ತಿತ್ತು ಅಂತಂದರೆ 1966ಕ್ಕಿಂತ ಮುಂಚೆ ಏನಾದರೂ ಅಸ್ಸಾಂ ಕಡೆಗೆ ಏನಾದರೂ ಸಿಟಿಸನ್ಸ್ ಬಂದಿದ್ದರೆ ಅವ್ರನ್ನ ನೀವು ಇಂಡಿಯನ್ ಸಿಟಿಸನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು 1966ಇಂದ 1971 ಈ ಮಧ್ಯದಲ್ಲಿ ಏನಾದರೂ ಇನ್ಫಿಲ್ಟರ್ ಆಗಿ ಏನಾದರೂ ಅಸ್ಸಾಮಿಗೆ ಅಥವಾ ಇಂಡಿಯಾಗೆ ಬಂದಿದ್ದರೆ ಅವ್ರನ್ನ ನೀವು ಇಂಡಿಯನ್ ಸಿಟಿಸನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಬಟ್ ಅವ್ರಿಗೆ 10 ವರ್ಷದವರೆಗೂ ಕೂಡ ಯಾವುದೇ ಥರದ್ದು ವೋಟಿಂಗ್ ರೈಟ್ಸ್ನ ಕೊಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಆ ಟೈಮಲ್ಲಿ ವಾರ್ ಸಿಚುವೇಷನ್ ನಡೀತಾ ಇತ್ತಲ್ಲ, ಸೊ ಅವರು ತಮ್ಮನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಅಷ್ಟೇ ಅವರು ಇಂಡಿಯಾಗೆ ಬಂದಿದ್ದರು. ಸೊ ಅಕಸ್ಮಾತ್ ಅವ್ರಿಗೆ ವೋಟಿಂಗ್ ರೈಟ್ಸು ಕೊಡಬೇಕು ಅಂತಂದರೆ ಈ 12 ಇಯರ್ಸು ಏನು ಪರ್ಮಿಟ್ ಇತ್ತಲ್ಲ ನ್ಯಾಚುರಲೈಸೇಷನು, ಅದನ್ನು ನೀವು 1971 ಆದಮೇಲೆ ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿತ್ತು. ಇದೆರಡು ಮೇನ್ ಕಂಡೀಷನ್ ಅಸ್ಸಾಂ ಅಕಾರ್ಡಿಂದು ಮೇನ್ ಕಂಡೀಷನು. ಸೊ ಇದಕ್ಕೆ 24th ಮಾರ್ಚ್ ಅಂತ ಹೇಳ್ಬಿಟ್ಟು ಅವ್ರು ಡೇಟ್ನ ಡಿಸೈಡ್ ಮಾಡ್ಕೊಂಡಿದ್ರು. 24th ಮಾರ್ಚ್ ಅಥವಾ ಅದಕ್ಕಿಂತ ಮುಂಚೆ ಬಂದಿದ್ದರೆ ಅವ್ರಿಗೆ ಸಿಟಿಸನ್ಶಿಪ್ ಕೊಡ್ಬೋದು. ಅದಾದಮೇಲೆ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲರನ್ನೂ ನೀವು ವಾಪಸ್ಸು ಬಾಂಗ್ಲಾದೇಶಿಗೆ ಕಳಿಸ್ಬಿಡಬೇಕು ಅಂತ. ಸೊ ಇದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಇದ್ದಿದ್ದೆ ನಮಗೆ NRC, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್. ಸೊ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತಂದರೆ ಈ ಅಸ್ಸಾಂ ಅಕಾರ್ಡಲ್ಲಿ ಕೊಟ್ಟಿರೋವಂಥದ್ದನ್ನ ವೆರಿಫೈ ಮಾಡ್ಕೊಳ್ಳೋದಕ್ಕೆ, ಅಂತಂದರೆ ಪ್ರೂವ್ ಮಾಡ್ಕೊಳ್ಳಿ ನೀವು 1971ಕ್ಕಿಂತ ಮುಂಚೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋದಕ್ಕೆ ನಮಗೆ NRC ಬಂದಿತ್ತು. ಇದನ್ನು ಅವ್ರನ್ನ ನೀವು ವಾಪಸ್ ಕಳಿಸಿ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ NRC, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್, ಓವರ್ಆಲ್ ಇಂಡಿಯಾಗೆ ಅಪ್ಲೈ ಆಗಲ್ಲ. NRC ಅಂತಂದರೆ ಬರೀ ಅಸ್ಸಾಮಿಗೆ ಅಪ್ಲೈ ಆಗುವಂಥದ್ದು. ಅಸ್ಸಾಮಿಗೆ ಯಾವ ಥರ ಅಪ್ಲೈ ಆಗುತ್ತೆ ಅಂತಂದರೆ ಈ ಅಸ್ಸಾಂ ಅಕಾರ್ಡನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ NRC ಇತ್ತು. ಇದನ್ನು ಹೋದ ವರ್ಷ August 31ಗೆ ಇದು ಕಂಪ್ಲೀಟಾಗಿ ಕನ್ಕ್ಲೂಡ್ ಆಗಿತ್ತು. ಇದರಲ್ಲಿ ಸುಮಾರು 19 ಲಕ್ಷ ಜನರನ್ನ ಇವರು ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಕೂಡ ಮಾಡ್ಕೊಂಡಿದ್ರು. ಅಂತಂದರೆ 19 ಲಕ್ಷ ಜನ ಈ ಅಸ್ಸಾಂ ರೀಜನಲ್ಲಿ ಪ್ರೂವ್ ಕೂಡ ಮಾಡ್ಕೊಳ್ಳೋಕ್ಕಾಗಿಲ್ಲ, ಅವರು ಅಸ್ಸಾಮೀಸ್ ಸಿಟಿಸನ್ನು ಅಥವಾ ಇಂಡಿಯನ್ ಸಿಟಿಸನ್ಸ್ ಅಂತ ಹೇಳ್ಬಿಟ್ಟು ಪ್ರೂವ್ ಕೂಡ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅದ್ರ ಜೊತೆಗೆ ಎಷ್ಟೊಂದು ಪೊಲಿಟೀಷಿಯನ್ಸು ಅವರವ್ರ ಸ್ಟೇಟ್ಮೆಂಟ್ಸು ಕೂಡ ಕೊಡ್ತಾ ಇರ್ತಾರೆ, ಅದ್ರ ಜೊತೆಗೆ ಸ್ಪೀಚು ಕೂಡ ಮಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಕೂಡ ಮೆನ್ಷನ್ ಏನು ಮಾಡಿದ್ದಾರೆ ಅಂತಂದರೆ 5-7 ಲಕ್ಷ ಜನ ಇದರಲ್ಲಿ ಹಿಂದೂಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಮೆನ್ಷನ್ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ. ಆದರೆ ಇದರಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕಂತಂದರೆ ನಾವು ಅಸ್ಸಾಮು ಅಥವಾ ಈ ಬೆಂಗಾಲ್ ರೀಜನು, ನಾರ್ತ್ ಈಸ್ಟ್ ರೀಜನ್ ನಾವೇನಾದರೂ ನೋಡ್ಕೊಂಡಿದ್ರೆ ಇದರಲ್ಲಿ ಅಸ್ಸಾಮಲ್ಲಿ ನೋಡಿ ನಮಗೆ ಬ್ರಹ್ಮಪುತ್ರ ಹರಿತಾರತ್ತೆ. ಅಸ್ಸಾಂ ಮಧ್ಯದಿಂದನೇ ನಮಗೆ ಬ್ರಹ್ಮಪುತ್ರ ಹರಿತಾರತ್ತೆ. ಅದ್ರ ಜೊತೆಗೆ ನಮಗೆ ಇಲ್ಲಿ ಗಂಗಾನೂ ಕೂಡ ಬರ್ತಾರತ್ತೆ. ಸೊ ಈ ಓವರ್ಆಲ್ ನಾರ್ತ್ ಈಸ್ಟ್ ರೀಜನು ತುಂಬಾ ಜಾಸ್ತಿ ವಲ್ನರಬಲ್ ಇದೆ ನ್ಯಾಚುರಲ್ ಕೆಲಮಿಟೀಸ್ಗೆ. ನ್ಯಾಚುರಲ್ ಕೆಲಮಿಟೀಸ್ ಅಂತಂದರೆ ಫ್ಲಡ್ ಅಂತ ಹೇಳ್ಬಿಟ್ಟು ನಾವು ತಗೋಬೋದು. ಇದರಲ್ಲಿ ಏನಾಗಿತ್ತು ಅಂತಂದರೆ ಎಷ್ಟೊಂದು ಜನರದು ಮನೆ ಕೊಚ್ಕೊಂಡು ಹೋಗಿರೋವಂಥದ್ದು ಅಥವಾ ಎಷ್ಟೊಂದು ಜನರದು ಕೆಲವೊಂದು ಪೋರ್ಷನ್ ಮನೆ ಕೊಚ್ಕೊಂಡು ಹೋಗಿರೋವಂಥದ್ದು, ಜಮೀನು ಕೊಚ್ಕೊಂಡು ಹೋಗಿರೋವಂಥದ್ದೆಲ್ಲ ನಾವು ನ್ಯೂಸಲ್ಲಿ ಇವಾಗಲೇ ನೋಡ್ಕೊಂಡಿದ್ದೀವಿ. ಸೊ ತುಂಬ ಜನ ಏನು ಹೇಳ್ತಿದ್ದಾರೆ ಅಂತಂದರೆ ನಮ್ಮದು ಪೇಪರ್ಸ್ ಎಲ್ಲ ನಮ್ಮ ಹತ್ರ ಲೀಗಲಾಗಿ ಪೇಪರ್ಸ್ ಇತ್ತು, ಬಟ್ ಅದು ಈ ಥರ ಫ್ಲಡ್ ಸಿಚುವೇಶನು ನ್ಯಾಚುರಲ್ ಕೆಲಮಿಟೀಸಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ, ಅದಕ್ಕೋಸ್ಕರ ನಮಗೆ ಪ್ರೂವ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಆಲ್ಮೋಸ್ಟ್ ಎಕ್ಸ್ಟೆನ್ಷನ್ ಆಗಿ ಇದು CAB ಕೆಲಸ ಮಾಡ್ತಾ ಇರುತ್ತೆ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ಲು ಕೂಡ ಕೆಲಸ ಮಾಡ್ತಾ ಇರುತ್ತೆ. ಯಾಕಂತಂದರೆ ಅದರಲ್ಲಿ ಅಕಸ್ಮಾತ್ ನಿಮಗೆ ಏನಾದರೂ ಪ್ರೂವ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಅಂತಂದರೆ ಅಟ್ಲೀಸ್ಟು CAB ಇದೆ, ಇದರಲ್ಲಿ ನೀವು ಪ್ರೂವ್ ಮಾಡಿಕೊಂಡು ನಿಮಗೆ ಸಿಟಿಸನ್ಶಿಪ್ ಪಡ್ಕೋಬೋದು ಅಂತ. ಬಟ್ ಇದರಲ್ಲಿ ಮೇಜರ್ ಕನ್ಸರ್ನ್ ಏನಿರುವಂಥದ್ದು ಅಂತಂದರೆ ಅವರ ಕಲ್ಚರು ಮತ್ತು ಲ್ಯಾಂಗ್ವೇಜು. ಇದು ನೋಡಿ ನಾವು ಇವಾಗಲೇ ನೋಡ್ಕೊಂಡಿರೋಂಗೆ ಆಲ್ಮೋಸ್ಟ್ 1800ಸಿಂದ ನಡೀತಾ ಬರ್ತಾ ಇದೆ, ಇದೇನು ಆಲ್ಮೋಸ್ಟ್ 10-20 ವರ್ಷದಿಂದ ಏನೋ ಅವ್ರದ್ದು ಪ್ರಾಬ್ಲಮ್ ಅಂತಲ್ಲ, ಇವಾಗಲೇ ಅವ್ರದ್ದು ಲ್ಯಾಂಗ್ವೇಜು ತುಂಬಾ ಜಾಸ್ತಿ ಹರ್ಟ್ ಆಗಿದೆ. ಇನ್ನೂ ಜಾಸ್ತಿ ಡೈಲ್ಯೂಷನ್ ಮಾಡಿಕೊಂಡ್ರೆ ಅವ್ರದ್ದು ಇನ್ನೂ ಸ್ವಲ್ಪ ಜಾಸ್ತಿ ಅವ್ರದ್ದು ಲ್ಯಾಂಗ್ವೇಜಿಂದು ಇಂಪಾರ್ಟೆನ್ಸು ಹೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅಸ್ಸಾಮಲ್ಲಿ ಪ್ರೊಟೆಸ್ಟು ಜಾಸ್ತಿ ಮಾಡ್ತಿರೋವಂಥದ್ದು. ಬರೀ ಅಸ್ಸಾಮಲ್ಲಿ ಯಾಕೆ ಅಂತಂದರೆ ಬೇರೆ ರೀಜನಲ್ಲಿ ಇನ್ನರ್ ಲೈನ್ ಪರ್ಮಿಟ್ ಅಪ್ಲೈ ಮಾಡ್ಕೊಂಡಿದ್ದಾರೆ, ಮತ್ತು ಕೆಲವೊಂದು ರೀಜನಲ್ಲಿ 6th ಶೆಡ್ಯೂಲ್ ಏರಿಯಾಸು ಕೂಡ ಬರ್ತಾ ಇರತ್ತೆ. ಅದಕ್ಕೋಸ್ಕರ ಬರೀ ಅಸ್ಸಾಂ ರೀಜನಲ್ಲಷ್ಟೇ ಅದನ್ನು ಫೈಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳ್ಸಿರಿ. ವಿಡಿಯೋ ಎಷ್ಟಾಗಿದ್ದೀರಿ ಲೈಕ್ ಮಾಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.